ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶರಣ್ಯ ತಂತ್ರಿ, ಊರು ನಂದಳಿಕೆ, ವಯಸ್ಸು 13. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು, ಇನ್ನಿಲ್ಲವಾಯಿತೆ ಆಕಿ ಹಾಡು. ತಪ್ಪಿ ಬೆಳಕಿನ ಜಾಡು, ಇನ್ನಿಲ್ಲವಾಯಿತೆ ಆಕಿ ಹಾಡು. ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ ಮುರಿದು ಭಾರತದ ಶಿಲ್ಪಿ ಎಂದೆನಿಸಿದ ಪಂಡಿತ್ ಜವಾಹರಲಾಲರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಇವರು ಮೋತಿಲಾಲ್ ನೆಹರು ಹಾಗೂ ಸ್ವರೂಪಾರಾಣಿ ಇವರ ಮಗನಾಗಿ 1889 ನವೆಂಬರ್ 14 ವಿದ್ಯಾವಂತ ಹಾಗೂ ಚಾರಿತ್ರಶೀಲ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದರು. ಇವರಿಗೆ ತನ್ನ ತಂದೆ ಮೋತಿಲಾಲರನ್ನು ಕಂಡರೆ ಅಭಿಮಾನವೂ ಇತ್ತು, ಹೆದರಿಕೆಯೂ ಇತ್ತು. ಬಾಲ್ಯದಲ್ಲಿ ಒಮ್ಮೆ ತನ್ನ ತಂದೆಯ ಪೆನ್ನನ್ನು ಕೇಳದೇ ತೆಗೆದುಕೊಂಡು ಬಯಸಿಕೊಂಡಿದ್ದರು. ಆದುದರಿಂದ ಅಂದಿನಿಂದ ಕಳ್ಳತನ ಮಾಡಬಾರದೆಂಬ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡರು. ಇವರಿಗೆ ಮಕ್ಕಳೆಂದರೆ ಅಪಾರ ಪ್ರೀತಿ. ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಎಂದು ಹೇಳಿ ತನ್ನ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ನವೆಂಬರ್ 14 1951 ಪ್ರಾರಂಭಿಸಿದರು. ಇವರದ್ದು ಕವಿ ಹೃದಯ.